ಹಾಗೆಯೇ ಮುಂದಿನ ಕ್ಷೇತ್ರ ತುಮಕೂರು, ಬಸವರಾಜ್ ಅವರು ಸಂಸದರು, ಆದರೆ ಚುನಾವಣೆ ವ್ಯತ್ಯಾಸಗಳಿದೆ, ಅವರು ಇಲ್ಲ. ಇನ್ನು ಮುಂದೆ ಖಂಡಿತವಾಗಲೂ ಕೂಡ ವಿ ಸೋಮಣ್ಣ, ಹಾಗೆ ಹುಲಿ ನಾಯ್ಕರು, ಹೆಬ್ಬಾಕರ್ ರವಿ, ಚಿದಾನಂದ್ ಇವರ ಹೆಸರು, ಡಾಕ್ಟರ್ ಪರಮೇಶ್ವರ್, ಸಿದ್ಧಗಂಗಾ ಆಸ್ಪತ್ರೆ ಎಲ್ಲರೂ ಇದ್ದಾರೆ, ಲಿಸ್ಟ್ ದೊಡ್ಡದಿದೆ. ಬಟ್ ಟಿಕೆಟ್ ಫೈಟಲ್ಲಿ ಸೋಮಣ್ಣ ಮುಂದಿದ್ದಾರೆ, ಅಂಡ್ XMLC ಹುಲಿ ನಾಯ್ಕರ್, ಹೆಬ್ಬಾಕರ್ ರವಿ ಇವರೆಲ್ಲ ಹಿಂಗೆ ಕೇಳ್ತಾ ಇದ್ದಾರೆ, ನಡೀತಾ ಇದೆ, ನೋಡ್ಬೇಕು ಅದೇನಾಗುತ್ತೆ ಅಂತ. ಸೋಮಣ್ಣ JDS ಇಂದ ಅಭ್ಯರ್ಥಿ ಆಗ್ತಾ ಇರೋ ಚರ್ಚೆ, ಇದು ಏನಾಗಿತ್ತಿಲ್ಲ, ಅಹಿಂದ ವೋಟ್ಸ್ ಜಾಸ್ತಿ ಇದೆ, ಅಹಿಂದ ವೋಟ್ಸ್ ಜಾಸ್ತಿ ಇದೆ, ಬರೀ ಲಿಂಗಾಯತ ಒಕ್ಕಲಿಗ ಅಂತ ನೋಡಕ್ ಹೋಗ್ಬೇಡಿ, ಕುರುಬ ಸಮುದಾಯಕ್ಕೆ ಅವಕಾಶ ಮಾಡಿ ಅಂತ ಕಾಂಗ್ರೆಸ್ ಇಂದ ನಿಖೇತ್ ಕೇಳ್ತಾವ್ರೆ, BJP ಇಂದ ಹುಲಿ ನಾಯ್ಕರ್ ಕೇಳ್ತಾರೆ ಕುರುಬ ಸಮುದಾಯದವರು. ಇಂಡ್ ಕಾಂಗ್ರೆಸ್ ವಿಚಾರ ಬಂದಾಗ ಮುದ್ದನ್ಮೇಗೌಡರು ಜಾಯ್ನ್ ಆಗಿದ್ದಾರೆ, ರಾಜಣ್ಣ ಪರಮೇಶ್ವರ್ ಮುಂದೆ ನಿಂತವರು ಸೇರ್ಪಡೆ ಮಾಡ್ಕೊಂಡು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ನಿಖೇತ್ ರಾಜ್ ಮೌರ್ಯ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಅಲ್ಲಿ ತನ್ನದೇ ಆದಂತ ಬೆಂಬಲಿಗ ಪಡೆ, ಅವ್ರ ಭಾಷಣ ಕಟ್ಟಾಯಟ್ ಆಗೋ ಒಂದ್ ಜನ ಇದೆ. ಭಾರತಿ ಶ್ರೀನಿವಾಸ್, ಗುಬ್ಬಿ ಶ್ರೀನಿವಾಸ್ ಅವರ ಪತ್ನಿ, ಅಂಡ್ ಸಂಜಯ್ ಜಯಚಂದ್ರ, TB ಜಯಚಂದ್ರ ಮಗ. ಬಟ್ ಇಲ್ಲಿ ಮುದ್ದನ್ಮೇಗೌಡರು ಮತ್ತೆ ಭಾರತಿ ಶ್ರೀನಿವಾಸ್ ಪೊಲಿಟಿಕಲಿ ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ ಹೆಸರು ಚಾಲ್ತಿ ನಡೀತಾ ಇದೆ. ನಿಖೇತ್ ರಾಜ್ ಉತ್ತಮ ವಾಗ್ಮಿ, ಪಕ್ಷ ಕಸೆಟ್ ಮುಂದೆ ಅನ್ನೋ ಕಾರಣಕ್ಕೆ ಆ ಮೂರು ಮೇಲ್ಗಡೆ ಹೆಸರು. ಇನ್ನು ಸೋಮಣ್ಣ ವರ್ಸಸ್ ಹುಲಿ ನಾಯ್ಕರ್, ಡಾರ್ಕ್ ಆರ್ಸರ್ ಹೆಬ್ಬಾಕರ್ ರವಿ, ಚಿದಾನಂದ, ಡಾಕ್ಟರ್ ಪರಮೇಶ್ವರ ಬರ್ಬೋದು. BJP ಮತ್ತೆ NDA ಮತ್ತೆ ಕಾಂಗ್ರೆಸ್ ಅಲ್ಲಿ ಗೊಂದಲಗಳಿದೆ. ಟಿಕೆಟ್ ಘೋಷಣೆ ಆಗೋವರೆಗೂ ಈ ಗೊಂದಲ ತುಮಕೂರು ಮುಂದುವರಿಯುತ್ತೆ. ಬಟ್ ತುಮಕೂರಲ್ಲಿ ನರೇಂದ್ರ ಮೋದಿ ಅಲೆ ಇದ್ದಾಗಲೂ ಮುದ್ದನ್ಮೇಗೌಡರು ಕಾಂಗ್ರೆಸ್ ಗೆದ್ದಿದ್ರು. ಸೊ ತುಮಕೂರು ಲೋಕಸಭಾ ಕ್ಷೇತ್ರ BJP ಕಾಂಗ್ರೆಸ್ಗಿಂತ ಒಂದ್ ಕೈ BJPಗೆ ಒಲ್ದಿರೋ ಇತಿಹಾಸ ಜಾಸ್ತಿ ಇದೆ. ಈ ಸಾರಿ JDS ಕೂಡ BJP ಜೊತೆ ಕೈ ಜೋಡಿಸಿರೋ ಕಾರಣ ಮೈತ್ರಿ ಪ್ಲಸ್ BJPಗೆ ಲಾಭ ಇದೆ, ಇಲ್ಲ ಅಂತ ಏನಿಲ್ಲ. ಆಲ್ಮೋಸ್ಟ್ ಸೋಮಣ್ಣ ವರ್ಸಸ್ ಮುದ್ದನ್ಮೇಗೌಡರು ಬರಬಹುದು, ಆಲ್ಮೋಸ್ಟ್ ಹೇಳಕ್ ಆಗಲ್ಲ. ಹಿಂಗೆ ಹೇಳ್ತೀರಿ ಅದನ್ನ, ಏನ್ ಬೇಕಾದ್ರೆ ಆಗ್ಬಹುದು, ಏನ್ ಬೇಕಾದ್ರೆ ಹಂಗೆ ಇವ್ರಿಗೆ ಮುದ್ದನ ಟಿಕೆಟ್ ಕೊಡ್ತೀವಿ. BJP ಯಾಕೆ ಕೊಡಲಿಲ್ಲ ಕುಣಿಗಲ್ಲ ಟಿಕೆಟ್ ಮುದ್ದನ್ಮೇಗೌಡರಿಗೆ? ಈಗ ಕೊಡ್ತೀವಿ ಅಂತಾನೆ ಕಾಂಗ್ರೆಸ್ ಅವ್ರು ಕರೆಸಿರ್ಬೋದು, ನಡೀತದೆ ಇನ್ನು ನೋಡೋಣ. ಎಸ್ ವೀಕ್ಷಕರೇ, ತುಮಕೂರು ಸಂಸದರು ಯಾರಾಗಬೇಕನ್ನ ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.